ವಿಕೃತಕಾಮಿ ಉಮೇಶ್ ರೆಡ್ಡಿ ಮರಣದಂಡನೆ ಶಿಕ್ಷೆಯನ್ನು ಕೋರ್ಟ್ ರದ್ದು ಮಾಡಿದೆ ಗೃಹಣಿಯೊಬ್ಬರ ಮೇಲೆ ಅತ್ಯಾಚಾರ ನಡೆಸಿ ಅಕ್ಕಿನ ಕೊಂಥ ಪ್ರಕರಣದಲ್ಲಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಎರಡು ಸಾವಿರದ ಆರರಲ್ಲಿ ಶಿಕ್ಷೆ ಕೊಟ್ಟಿತ್ತು ಹನ್ನೊಂದಲ್ಲಿ ಸುಪ್ರೀಂ ಎ ತಿಳಿದಿತ್ತು ರಾಷ್ಟ್ರಪತಿಗಳು ಕ್ಷಮಾದಾನ ಅರ್ಜಿಯನ್ನು ತಿರಸ್ಕರಿಸಿದರು ಇದನ್ನು ಉಮೇಶ್ ರೆಡ್ಡಿ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದರು ಹೈಕೋರ್ಟ್ ಪಿಟಿಷನ್ ವಜಾ ಸುಪ್ರೀಂ ಕೋರ್ಟ್ಗೆ ಮತ್ತೆ ಮೊರೆ ಹೋಯ್ತು ಉಮೇಶ್ ರೆಡ್ಡಿ ಮೇಲ್ಮನವಿ ಅಜ್ಜ ವಿ ಸಿಜಿಐ ಪೀಠ ಆರೋಪಿ ಹತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಏಕಾಂಗೀಕರಿಸಿರುವುದು ಸರಿಯಲ್ಲ ಅಪರಾಧಿಯ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರಿದೆ ಹೀಗಾಗಿ ಉಮೇಶ್ ಶೆಟ್ಟಿ ಮೀಸಲಾತಿ ಮರಣದಂಡ ಜೀವಾವಧಿ ಶಿಕ್ಷೆ ಮಾಡಿದ್ದೀವಿ ಅಂತ ಆದೇಶದಲ್ಲಿ ಹೇಳಿದ್ದಾರೆ ದಿಸ್ ಜಡ್ಜ್ಮೆಂಟ್ ಮಸ್ಟ್ ಬಿ ಡಿಸ್ಕಸ್ ಇನ್ ದಿಸ್ ಕಂಟ್ರಿ ನಾಟ್ ದ ಜಡ್ಜ್ ಈ ಜಡ್ ಡಿಸ್ಕಷನ್ ಆಗಲೇಬೇಕಿದ್ರು ಪದೇ 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 ಆದ ತೀರ್ಪುಗಳನ್ನು ಪ್ರಶ್ನೆ ಮಾಡಿಕೊಳ್ಳುತ್ತಾ ಹೋಗಿ ಎಂಡನ್ನು ತಂದುಕೊಂಡವನಿಗೆ ವ್ಯವಸ್ಥೆ ಹೇಗೆ ಸಹಾಯ ಮಾಡಿದೆ ಎನ್ನುವುದು ಚರ್ಚೆ ಆಗಲೇಬೇಕದು ಎರಡನೇದು ಪದೇ ಪದೇ ಹೆಣ್ಣು ಮಕ್ಕಳ ಮೇಲೆ ಹೀಗೆ ನಡೆದಾಗ ಜನರ ಆಕ್ರೋಶ ಹೀಗಿದ್ರು ಆ ರೀತಿ ನಡೀತಾ ಇದ್ರು ಜೀವಾವಧಿ ಶಿಕ್ಷೆ ಸರಿಯೋ ಎಂಬುದು ಚರ್ಚೆ ಆಗಬೇಕು ಇವನು ಪದೇ ಪದೇ ರಿಜೆಕ್ಟ್ ಆಗ್ತಾ ಇದ್ರು ಅಪೀಲ್ ಹೋಗ್ತಾ ಇರ್ಬೋದು ಅಪೀಲ್ ಹೋಗ್ತಂದು ಈಗ ಜೀವಾವಧಿ ಮಾಡಿಸ್ಕೋತೀನಿ ಅದನ್ನು ಅನ್ನೋದೇ ಆದ್ರೆ ರಾಜ್ಯ ಸರ್ಕಾರವು ಇದರಲ್ಲಿ ಅಪೀಲ್ ಹೋಗಬೇಕು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ಗೆ ವಾಪಸ್ ಹೋಗ್ಬೇಕು ನೋ ಯು ಆರ್ ರಾಂಗ್ ಅಂತ ನೋ ಯು ಆರ್ ರಾಂಗ್ ಅಂತ ಹೋಗ್ಬೇಕು ರಾಜ್ಯ ಸರ್ಕಾರ ಅವನು ಹೋಗ್ಬೋದು ಹದಿನಾರು ಸರಿ ರಾಷ್ಟ್ರಪತಿಗಳು ತಿರಸ್ಕಾರ ಮಾಡಿದ ಮೇಲೆ ಅವನು ಹೋಗ್ಬೋದು ಅನ್ನೋದಾದರೆ ಸುಪ್ರೀಂ ಕೋರ್ಟ್ ಶಿಪ್ ಜ ಇದು ಜಡ್ಮೆಂಟ್ ಕೊಡ್ತಾರೆ ಹೋಗಬಾರ್ದು ಅಂತ ಹೇಳಿಲ್ಲ ನಾವು ಹೋಗ್ಬೇಕು ವಾಪಸ್ಸು ಅವನ ಮೇಲೆ ಅವನು ಯೋಗಕ್ಷೇಮದ ಬಗ್ಗೆ ನ್ಯಾಯಾಲಯ ಚಿಂತನೆ ಮಾಡಿದೆ ಅನ್ನೋದೇ ಆದರೆ ಫೇರ್ ಮನುಷ್ಯತ್ವದ ಆಧಾರದ ಮೇಲೆ ನ್ಯಾಯಾಲಯ ಯೋಚನೆ ಮಾಡಿದೆ ಬಟ್ ಅವನು ಮಾಡಿದ್ದ ಅನಾಗರಿಕ ಕೃತ್ಯದನ್ನು ನಾವು ಯಾರೊಬ್ಬರು ಚರ್ಚೆಗೆ ತರಲೇಬೇಕು ಬ್ಯೂಟಿಫುಲ್ ಜಡ್ಜ್ಮೆಂಟ್ ಫಾರ್ ಅ ಗುಡ್ ಡಿಸ್ಕಶನ್ ಗುಡ್ ಡಿಸ್ಕಶನ್ ಸರ್ಕಾರ ಹೋಗಬೇಕೀಗ ಅಪೀಲ್ ಹೋಗ್ಬೇಕು ಸುಪ್ರೀ ರಾಮ್ ನಮ್ ರಾಜ್ಯಂತ ಅಪೀಲ್ ಹೋಗಿ ವಾಪಸ್ ಹೋಗಿ ಹೇಳಿ ಅವನಿದ್ನೋ ಹತ್ತು ಸರಿ ಅಪೀಲ್ ಹೋಗಿದ್ದಾನೋ ನಾವು ಹೋಗ್ಬೇಕು ಅಪೀಲ್ ವಾಪಸ್ ವೆರಿ ಗೊತ್ತಿಲ್ಲ ಡಿಸ್ಕಶನ್ ಇದು

ಬಟ್ ಇಲ್ಲಿ ನೋಡಿದ್ರೆ ಕೊಟ್ಟಿರುವ ರಾಂಗ್ ಅಂತೀವಿ ರಾಂಗ್ ಅನ್ನು ಪ್ರಾಸೆಸ್ ಮೇಲೆ ವಿಶ್ವಾಸವನ್ನು ಉಳಿಸಬೇಕು ಜನಕ್ಕೆ ಅನ್ನೋದಿದ್ರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಫಾರ್ ಅ ಡಿಸ್ಕಷನ್ ಇದರಲ್ಲಿ ವಾಪಸ್ ಹೋಗ್ಬೇಕಿದ್ದ ನಾವು ಡಿಸ್ಕಷನ್ ಬಿಟ್ಟು ಕೂಡಿದ ನಾ ಜಜ್ಮೆಂಟ್ ಏನೋ ಇರಲಿ ಅವ್ರ ಮುಂದೆ ಏನಿತ್ತು ಅದನ್ನ ಅವ್ರು ಹೇಳಿರ್ತಾರೆ ಜಡ್ಜ್ಗಳು ದಟ್ಸ್ ಓಕೆ ಇಲ್ಲಾಂದ್ರೆ ಏನಾಗುತ್ತೆ ಜನ ಅವೇ ಫ್ರಮ್ ದ ಲಾ ನ್ಯಾಯಾಂಗವನ್ನ ನ್ಯಾಯವನ್ನ ಮೀರಿದ್ದ ಕಾನೂನನ್ನ ಮೀರಿದ ಶಿಕ್ಷೆಗಳನ್ನು ಬಯಸ್ತಾ ಇರ್ತಾರೆ ಗುಡ್ ಹೊಡೆದು ಬಿಡ್ರಿ ಗುಡ್ ಹೊಡೆದಾಕ್ಬಿಡೋಣ ಕತ್ತರಿಸ್ಬಿಡೋಣ ಹಂಗೆ ಬರುತ್ತೆ ಹೌದು ದಾಟ್ಸ್ ವೆರಿ ಫೌಂಡೇಶನ್ ಆಫ್ ನಮ್ಮ ಸಿಸ್ಟಮ್ಸ್ ಅದು ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಅಪೀಲ್ ವಾಪಸ್ ಹೋಗಲಿ ನೋಡೋಣ ಆಮೇಲೆ ಏನಾಗುತ್ತೆ ಅಂತ ಮತ್ತೆ ನಡೀಲಿ ಟಿಕೆಟ್ ಆಕಾಂಕ್ಷಿಗಳಿಂದ ಎರಡು ಲಕ್ಷ ರೂಪಾಯಿ ದೇಣಿಗೆ ಸಂಗ್ರಹಿಸಲು ಮುಂದಾಗಿದ್ದ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜೆ ಬಿಜೆಪಿ ಟೀಕ್ಸಿದೆ ಹದಿನೆಂಟರಲ್ಲಿ ನಾಮಪತ್ರ ಸಲ್ಲಿಸಕ್ಕೆ ಕೋಟಿ ಕೋಟಿ ಆಸ್ತಿ ಇದ್ದರೂ ಐವತ್ತು ಸಾವಿರ ರೂಪಾಯಿನ ಭಿಕ್ಷೆ ತೊಗೊಂಡಿದ್ರು ಅಂದರೆ ವರ್ಕರ್ಸಿಂದ ವರ್ಕರ್ಸಿಂದ ಇದೀಗ ಲಕ್ಷ ಲಕ್ಷ ಲೋಟಿ ಅಂತೆಲ್ಲ ಹೇಳಿದ್ರು ಅದಕ್ಕೆ ಡಿ ಕೆ ಜೆ ಬಿಜೆಪಿಯವರು ಎಲೆಕ್ಷನ್ ಬಾಂಡ್ ಹೆಸರಲ್ಲಿ ವಸೂಲಿ ಮಾಡ್ತಾರೆ ನಮಗೆ ಬಾಂಡ್ ಕೊಡೋರು ಯಾರೂ ಇಲ್ಲ ನಾವು ಕಾರ್ಯಕರ್ತರ ಬರೀ ಕೇಳ್ತೀವಿ ಇವ್ರಿಗೇನು ಏನು ಕಷ್ಟ ಅಂತೇನೇನೋ ಹೇಳಿದ್ದಾರೆ ಸರಿ ಒಬ್ರನ್ನೊಬ್ರು ಬೈಕಂಡಿದ್ದಾರೆ ಈ ಮಧ್ಯೆ ಯಾವುದೋ ಸಭೆ ಎಲ್ಲ ಮಾಡ್ತಂತೆ ಕಾಂಗ್ರೆಸ್ಸು ಡಿಸ್ಟಿಕ್ಟಲ್ಲಿರೋ ಸಮಾಧಾನಗಳ ಇದನ್ನೆಲ್ಲ ಸಮಾಧಾನ ಮಾಡ್ಬಿಡಣ ಎಲ್ಲರಿಗೂ ಅಂತ ಬಟ್ ಮೊದಲನೇ ದಿನವೇ ಕೆ ಎಚ್ ಮುನಿಯಪ್ಪ ಹೋಗ್ಲೇ ಇಲ್ವಂತೆ ದಿನ ಸಭೆಗೆ ಈ ಮಧ್ಯೆ ಅವ್ರಿಗೂ ಡಿ ಎ ಇ ಡಿ ನೋಟಿಸ್ ಕೊಟ್ಟಿದ್ದಾರೆ ಬರ್ರಪ್ಪ ಏಳನೇ ತಾರೀಕು ನಮ್ಮ ಹತ್ರಕ್ಕೆ ಅಂತ ಎಸ್ ಬಟ್ ಒಂದು ಕ್ವಶನ್ ಸರ್ ಇದರಲ್ಲಿ ಕೇಳಬೇಕು ಅಂತ ಹೇಳಿ ಸರ್ ಈ ರೀತಿ ಇಸ್ಕೊಳ್ಳೋಕೆ ಅವಕಾಶ ಇದೆಯಾ ಸರ್ ಇದೆ ಪಕ್ಷದ ಫಂಡಾಗಿ ಇಸ್ಕೋಬೋದು ಎರಡು ಲಕ್ಷ ಡಿ ಡಿಯನ್ನು ಕೊಡಬೇಕು ಹೌದಪ್ಪ ಪಕ್ಷದ ಫಂಡಾಗಿ ಇಸ್ಕೋಬೋದಪ್ಪ ಅರ್ಜಿಗೆ ಐದು ಸಾವಿರ ರೂಪಾಯಿ ಎರಡು ಲಕ್ಷ ಅದು ಏನು ಬೇಕಾರು ಇರ್ಬೋದು ಅದು ಅವರು ಇಷ್ಟ ಒಳಕತ್ತೆ ಇಸ್ಕೊಳ್ಬೋದು ಅವಕಾಶ ಇದೆ ಸರ್ ಅವಕಾಶಕ್ಕೇನು ಸಮಸ್ಯೆ ಇಲ್ಲ ಸರಿನಾ ತಪ್ಪ ಪ್ರಶ್ನೆ ಬೇರೆ ಓಕೆ ಅವಕಾಶಕ್ಕೆ ಅವಕಾಶಕ್ಕೆ ಇಸ್ಕೋ ಇಸ್ಕೋಬಾರ್ದು ಅನ್ನೋಕ್ಕಾಗಲ್ಲ ನಿಮಗೆ ಎಸ್ ಓಕೆ ಇನ್ನು ಮುಂದಿನ ಚುನಾವಣೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಇತ್ತು ಅದಕ್ಕೂತ್ರ ಸಿಕ್ಕಿರಲಿಲ್ಲ ಬಿಜೆಪಿ ಇದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಆಪ್ತ ಮುಖಂಡರು ಕೂಡ ನಮ್ಮಲ್ಲಿ ಬನ್ನಿ ನಮ್ಮಲ್ಲಿ ಬನ್ನಿ ಅಂತ ಕೇಳ್ತಿದ್ದಾರೆ ರೀತಿ ಗೊಂದಲ ಎಲ್ಲಿಗೆ ಹೋಗೋದಪ್ಪ ಅಂತ ಹೇಳಿ ಫೈನಲಿ ಇದೇ ಮೂ ಹದಿಮೂರನೇ ತಾರೀಕಿಗೆ ಏನೋ ಪ್ರಕಟ ಮಾಡಬಹುದು ಅಂತ ಸುದ್ದಿ ಬರ್ತಾ ಇದೆ ಕೋಲಾರದ ಕುರುಡು ಗಣೇಶನಿಗೆ ಹೋಗ್ತಾರೆ ವಿಶೇಷ ಪೂಜೆ ಮಾಡಿಸ್ಬಿಟ್ಟು ಅಲ್ಲೇ ಘೋಷಣೆ ಮಾಡ್ತಾರೆ ಅಂತಿದ್ದಾರೆ ಇದಕ್ಕೆ ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ ಅದು ಎಂಡೆ ಆಗಲ್ಲ ಎಂಡೆ ಆಗಲ್ಲ ಇವ್ರು ಮಾತಾಡ್ತಿರ್ತಾರೆ ಮಾತಾಡ್ತಿರ್ ಭಾರತ ಜೋಡೋ ಯಾತ್ರೆ ವೇಳೆ ಅನುಮತಿ ಇಲ್ಲದೆ ಕೆ ಜಿ ಎಫ್ ಟು ಅಥವಾ ಒಂದು ಯಾವುದು ಕೆ ಜಿ ಎಫ್ ಟು ಸಿನಿಮಾದ ಹಾಡುಗಳನ್ನು ಬಳಸಿಕೊಂಡ ಆರೋಪ ಈಗ ಕಾಂಗ್ರೆಸ್ ಮೇಲೆ ಬಂದಿದೆ ಆರೋಪ ಎಲ್ಲ ಬಳಸ್ಕೊಂಡಿದ್ದಾರೆ ಈ ರ್ಯಾಲಿನಲ್ಲಿ ಟ್ವಿಟರ್ ಖಾತೆಯಲ್ಲಿ ಯೂಟ್ಯೂಬಲ್ಲಿ ಡ್ಯಾಶ್ 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 ಎಲ್ಲದರಲ್ಲೂ ಅದನ್ನು ರಾಹುಲ್ ಗಾಂಧಿ ನಡ್ಕೊಂಡು ಹೋಗ್ತಾ ಇರೋ ಥರ ಅದಕ್ಕೆ ಆ ಹಾಡನ್ನು ಹಾಕಿ ಅಲ್ಲೇ ಅಲ್ಲಿ ಬರ್ತಾ ಇದೆಯಲ್ಲ ಅದೇನಾ ಹಾಂ ಅದ ಅದು ನಡ್ಕೊಂಡು ಹೋಗ್ತಾ ಇರೋ ಥರ ಅದೇನೋ ಹೀರೋನೋ ಡ್ಯಾಶ್ ಎವರ್ ಅದನ್ನು ಹಾಕಿ ಎಲ್ಲ ಕಡೆಗೆ ಅದನ್ನು ಪಬ್ಲಿಸಿಟಿ ಮಾಡಿದ್ದಾರೆ ಹಾಗಾಗಿ ಅದರ ಮೂಲ ಹಕ್ಕು ಇರುವಂತಹ ಎಮ್ ಆರ್ ಟಿ ಎಮ್ ಆರ್ ಟಿ ಸಂಗೀತದ ಹಕ್ಕಿರುವಂತಹ ಕಂಪನಿ ಯಶವಂತಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದೆ ದೂರಿನಲ್ಲಿ ರಾಹುಲ್ ಗಾಂಧಿ ಯಾತ್ರೆ ಉಸ್ತುವಾರಿ ಜೈರಾಮ್ ರಮೇಶ್ ಮತ್ತು ಯಾತ್ರೆಯ ಸೋಷಿಯಲ್ ಮೀಡಿಯಾದೆಲ್ಲ ಮುಖ್ಯಸ್ಥೆಯಾಗಿರುವಂಥ ಸುಪ್ರಿಯಾ ಯಾರ ಡೆಲ್ಲಿನವರು ಅವ್ರ ಮೇಲೆ ಎಫ್ ಐ ಆರ್ ಕೊಟ್ಟಿದ್ದಾರೆ ಪೊಲೀಸ್ನವರು ಎಫ್ ಐ ಆರನ್ನು ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಈಗ ಈಗ ತನಿಖೆ ಮುಂದುವರಿಯುತ್ತೆ ಕಾಂಗ್ರೆಸ್ ಅದಕ್ಕೊಂದು ಉತ್ತರ ಕೊಡಲೇಬೇಕು ಯಾಕೆ ಬಳಸಿದ್ವಿ ಕೊಟ್ಟಿದ್ದೀನಿ ಯಾರು ಒಪ್ತಾರಾ ಬಿಡ್ತಾರದೆಲ್ಲ ಆಮೇಲೆ ಏನು ವಿಚಾರ ಫಸ್ಟ್ ಕೊಡಬೇಕು ಉತ್ತರ ಬೀದರ್ ಜಿಲ್ಲೆಯಲ್ಲಿ ಭೀಕರ ಅಪಘಾತ ಐವರು ಮಹಿಳೆಯರು ಮೃತಪಟ್ಟಿದ್ದಾರೆ ಚಿಟಕುಪ್ಪ ತಾಲೂಕಿನ ಬೆಂಬಳಕೇಡ ಗ್ರಾಮದ ಬಳಿ ಟ್ರಕ್ ಮತ್ತು ಪ್ಯಾಸೆಂಜರ್ ಆಟೋ ಮುಖಾಮುಖಿಯಾಗಿದೆ ಎಲ್ಲ ಕೂಲಿ ಕಾರ್ಮಿಕರು ಪ್ರಭಾವತಿ ಯಾದಮ್ಮ ಗುಂಡಮ್ಮ ಜಕ್ಕಮ್ಮ ರುಕ್ಮಿಣಿನವರು ಸಾವನ್ನಪ್ಪಿರೋದು ಆಟೋ ಚಾಲಕ ಸೇರಿ ಆರು ಮಂದಿ ಗಾಯಗೊಂಡಿದ್ದಾರೆ ಅವ್ರನ್ನ ಬೀದರ್ನ ಬೀದರ್ ಮತ್ತು ಮನ್ನಾ ಕೇಳಿ ಆಸ್ಪತ್ರೆಗಳಿಗೆ ದಾಖಲಿಸಿದ್ದಾರೆ ಟ್ರೈಕ್ ಚಾಲಕ ಎಸ್ ಕೆ ಬಿಟ್ಟಿದ್ದಾನೆ ಕೂಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬರವಾಗಿ ಇದಾಗಿದೆ ರಾಜ್ಯ ಸರ್ಕಾರ ನೂರ ಎಂಟು ಆ್ಯಂಬುಲೆನ್ಸನ್ನು ಖರೀದಿ ಮಾಡಿ ಕೊಪ್ಕೊಂಡಿದೆಯಂತೆ ಆದರೆ ಹಳೆ ಆ್ಯಂಬುಲೆನ್ಸಿಂದ ಹಣೆ ಬರಹ ಮುಗ್ದಿಲ್ಲ ಮೂವತ್ತೊಂದು ಕೋಟಿ ಹೆಚ್ಚುವರಿ ಹಣ ಕೊಟ್ಟಿದ್ರೆ ರಾಜ್ಯ ಸರ್ಕಾರ ಸಂಬಳ ಜಾಸ್ತಿ ಮಾಡಿಕೊಡಿ ಅಂತ ಅವ್ರು ಕೊಡ್ತಿಲ್ವಂತೆ ಕಂಪನಿನವರು ಕೇಳಿದ್ರೆ ಹೈದರಾಬಾದಿಂದ ಆದೇಶ ಬಂದಿಲ್ಲ ಅಂತ ಸೌಕರ್ಯರ ಸಂಘ ಹೋರಾಟದ ಎಚ್ಚರಿಕೆ ಕೊಟ್ಟಿದೆ ಎಚ್ಚರಿಕೆ ಏನು ರೀ ಇವರು ಪಾಠ ಕಲಿಸ್ಬೇಕು ಅಂದರೆ ಮಾಡಲೇಬೇಕು ಅನಿಸುತ್ತೆ ಯಾಕೋ ಬರ್ತಾ ಬರ್ತಾ ಇವ್ರು ಆಡ್ತಿರೋ ಆಟಗಳು ಈ ಆರೋಗ್ಯ ಮಂತ್ರಿಗೂ ಈ ಕಂಪನಿದು ಏನು ಪ್ರೀತಿ ಏನು ನಿಮಿಬ್ಬರದ್ದು ಪ್ರೀತಿ ಏನು ಸರ್ ಏನಕ್ಕೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಓಡಾಡ್ತಿದ್ದೀರಿ ನೀವು ಆರೋಗ್ಯ ಮಂತ್ರಿಗಳು ಯಾಕೆ ಕಾಂಟ್ರಾಕ್ಟನ್ನು ಇಟ್ಕೊತ್ತಿದ್ದೀರಿ ಇಷ್ಟೆಲ್ಲ ಆದ್ಮೇಲೆ ಹಂಗಾರೆ ಅದು ಬೇರೆ ಯಾರು ಇಲ್ಲೇ ಇರೋರಿಗೆ ಯಾರಿಗಾದ್ರು ಕೊಟ್ಬಿಡ್ಬೇಕಲ್ಲ ಯಾರಿಗಾರು ಆಗ್ಲಪ್ಪ ನಡ್ಸೋರು ಯಾರು ಚೆನ್ನಾಗಿ ನಡ್ಸೋರು ಕೊಡಿ ಹೌದು ಏನಕ್ಕೆ ಆರೋಗ್ಯ ಮಂತ್ರಿಗಳು ಈ ಕಂಪನಿ ಮೇಲೆ ಯಾಕೆ ಪ್ರೀತಿ ತೋರಿಸ್ತಿದ್ದೀರಿ ನಿನ್ನೆ ಆಸ್ಪತ್ರೆಗೆ ಹೋಗಿ ತೊಗೊಂಡ್ರಲ್ಲಪ್ಪ ತೀರ್ಮಾನಗಳನ್ನು ವ್ಯವಹಾರದಲ್ಲಿ ಇಲ್ಲ ಎಸ್ ಇನ್ನು ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮೇಲೆ ಗುಂಡಿನ ದಾಳಿಯಿಂದ ಈಗ ಪಾಕಿಸ್ತಾನದಲ್ಲೆಲ್ಲ ಆತಂಕ ಇತ್ತು ಶುಕ್ರವಾರ ಪ್ರಾರ್ಥನೆ ನಂತರ ಪ್ರತಿಭಟನೆಗಳೆಲ್ಲ ಜೋರಾಗಿತ್ತು ಇವತ್ತು ಮಾತಾಡಿದ್ದಾರೆ ನನ್ ಮೇಲೆಲ್ಲ ರಾಜಕೀಯ ಪಿತೂರಿ ಇದು ಅಂತ ಅವರೆಲ್ಲ ಹೇಳಿದ್ದಾರೆ ಇನ್ನೊಂದ್ ಕಡೆಗೆ ಸ್ವಲ್ಪ ಶಾಂತಿ ಇದ್ದಿರ್ಬೇಕು ಅಂತ ಅವ್ರ ಕರೆ ಶಾಂತಿ ಅಂತಾರೆ ಇನ್ನೊಂದ್ ಕಡೆ ಪ್ರೊಟೆಸ್ಟ್ ಮಾಡಿದ್ದ ಜನಕ್ಕೆ ಕರೆ ಕೊಡ್ತಾರೆ ಹ್ಮ್ ಇದು ಹಂಗೆ ಇದು ಮಗು ಅಂತ ಗಾದೆ ಇವ್ರದ್ದು ಹಾಂ ಕಾಂತಾರ ಚಿತ್ರದ ನಟ ರಿಷಬ್ ಶೆಟ್ಟಿ ಮತ್ತು ಮಾಜಿ ಕ್ರಿಕೆಟ್ಗೆ ಎ ಬಿ ಟಿ ವಿ ವಿಲಿಯರ್ಸ್ ಸಮಾಗಮ ಆಗಿದ್ದಂತೆ ಯಾವುದೋ ಅಲ್ಲೋ ಪ್ರೋಗ್ರಾಮಲ್ಲೋ ಥಿಯೇಟ್ರಲ್ಲೋ ಎಲ್ಲ ಆಗಿದೆಯಂತೆ ಹ್ಞೂ ಅವರಿಬ್ಬರು ಅದನ್ನು ಹಂಚ್ಕೊಂಡಿದ್ದಾರೆ ಒಬ್ರಗೊಬ್ಬರು ಅಂತನೋ ಅಥವಾ ಇವರು ರಿಷಬ್ ಶೆಟ್ಟಿ ಇನ್ಸ್ಟಾಗ್ರಾಮಲ್ಲಿ ಹಂಚ್ಕೊಂಡಿರೋದು ಏನೋ ಹಂಚ್ಕೊಂಡಿದ್ದಾರೆ ಓಕೆ ಇನ್ನು ಪಂಜುರ್ಲಿ ದೈವದ ದೃಶ್ಯವನ್ನು ರೀಲ್ಸ್ ಮಾಡಿದ್ರಂತೆ ಯಾರು ಬೆಂಗಳೂರಿನ ಯುವತಿ ಶ್ವೇತಾ ರೆಡ್ಡಿ ಅನ್ನೋರು ಅವ್ರೇನು ಮೇಕಪ್ ಆರ್ಟಿಸ್ಟ್ ಅಂತೆ ಆಮೇಲೆ ನಂದೆಲ್ಲ ತಪ್ಪಾಯಿತು ಅಂತ ಹೇಳ್ಬಿಟ್ಟು ಹೋಗಿ ಈಗ ತಪ್ಪ ಕಾಣಿಕೆ ಹಾಕ್ಬಿಟ್ಟಿದಾರಂತೆ ಹೌದಾ ಏನಕ್ಕೆ ಮಾಡಕ್ಕೆ ಹೋಗೋದು ಇನ್ನು ಗ್ಲೋಬಲ್ ಸ್ಟಾರ್ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ವಿರುದ್ಧ ಮಾಜಿ ಮಿಸ್ ಬಾರ್ಬಡಸ್ ಲೈಲೋನಿ ಮೇಕ್ನಿ ಗಂಭೀರ ಆರೋಪ ಮಾಡಿದ್ದಾರೆ ಪ್ರಿಯಾಂಕಾ ಚೋಪ್ರಾ ಸುಂದರಿನೇ ಅಲ್ಲ ಆಕೆ ರಿಗಿಂಗ್ ಮೂಲಕ ಎರಡ್ ಸಾವಿರದ ಇಸ್ನಲ್ಲಿ ವಿಶ್ವ ಸುಂದರಿ ಪಟೇಲ್ ಅಲಂಕರಿಸ್ಬಿಟ್ಟಿದ್ರು ಅಂತೆಲ್ಲ ಅಯ್ಯೋ ಇನ್ನೂ ಒಂದು ಹದಿನೈದು ಇಪ್ಪತ್ತು ವರ್ಷ ಬುಟ್ಟೇಳಿದ್ರೆ ಮೊಮ್ಮಕ್ಕಳು ಮರಿ ಕೇಳಿ ಉತ್ತರ ಕೊಡಬಹುದಾಗಿತ್ತು ಟೂರ್ನಿ ನಡೆಯೋ ಟೈಮಲ್ಲಿ ಈ ಪಾಕಿಸ್ತಾನದವ್ರಿಗೆ ತಲೆ ಸರಿ ಇಲ್ಲ ಹೇಳೋದು ಈಗಲೂ ಹಂಗೆ ಅಂತೆ ನಾಳಿದ್ದು ಟೀಮ್ ಇಂಡಿಯಾ ಮೇಲೆ ಜಿಂಬಾಬೆ ಮ್ಯಾಚ್ ಇದೆ ಅದಕ್ಕೆ ಯಾವುದೋ ತಲೆ ಕೆಟ್ಟವ್ರು ಪಾಕ್ ನಟಿ ಬೇರೆನಾ ಎಂಥ ನಟಿ ಇರಬೇಕು ಅವಮ್ಮ ಹಾಂ ಯಾರೋ ನಟಿ ನೀವು ಏನಾರು ಜಿಂಬಾಬಿನವರು ಇಂಡಿಯಾ ಮೇಲೆ ಗೆದ್ದುಬಿಟ್ರೆ ನಾನು ಜಿಂಬಾಬಾವೇನೊಬ್ಬರನ್ನ ಮದುವೆ ಆಗ್ತೀನಿ ಅಂತ ಯಗ್ ಜಿಂಬಾಬಾವೇನವ್ರನು ಆಗೋ ವೆಸ್ಟ್ ಇಂಡೀಸ್ನವ್ರನು ಆಗೋ ಇಂಡಿಯಾನವ್ರು ಪಾಕಿಸ್ತಾನದವ್ರೂ ಆಗೋ ಎಲ್ಲಾರು ಆಗೋ ಯಾವನು ಬಡ್ದು ನನಗೆ ಅಂತ ಅನ್ಬೇಕು ಯಾಕಂದರೆ ಮೊನ್ನೆ ಟೀಮ್ ಇಂಡಿಯಾ ಮೇಲೆ ಗೆದ್ರೆ ನನ್ನ ಟ್ವಿಟರ್ ಖಾತೆನ ಶಾಶ್ವತವಾಗಿ ಡಿಲೀಟ್ ಮಾಡಿಬಿಡ್ತೀನಿ ಇದ್ರಂತೆ ಮಾಡಿಲ್ವಂತೆ ಅದು ಅದು ಯಾವಾಗ ಅಂತವ್ರು ಹೇಳಿಲ್ಲಪ್ಪ ನಮ್ಮ ಊರಲ್ಲಿ ಬೂತಕ್ಕೆ ಬರೆಯಲ್ಬೇನ್ರಿ ಡೋರ್ ಮೇಲೆ ನಾಳೆ ಬಾ ಅಂತ ಹಂಗೆ ಹಂಗೆ ಈ ಒಮ್ಮ ಇವೆಲ್ಲ ಮುದುಕೋಣ ಎಲ್ಲ ಪಬ್ಲಿಸಿಟಿಗೆ ಸಾಯ್ತಾರೆ